ನೋಡಿ 2,37,000 ಕೋಟಿ ರೂಪಾಯಿಗಳನ್ನು ಯಡಿಯೂರಪ್ಪನವರು ಹೇಗೆ ಬೈಫರ್ಕೇಟ್ ಮಾಡ್ಕೊಂಡಿದ್ದಾರೆ ಅಂಥೇಳಿ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೇಗೆ ಮೀಸಲಾಗಿಟ್ಟಿದ್ದಾರೆ ಅಂತೇಳಿ. ಬೆಂಗಳೂರು ಅಭಿವೃದ್ಧಿಗೋಸ್ಕರವಾಗಿ 8,772 ಕೋಟಿ ಮೀಸಲಾಗಿಟ್ಟಿದ್ದಾರೆ. ಬಜೆಟ್ನ ಗಾತ್ರ 2,37,000 ಕೋಟಿ ರೂಪಾಯಿಗಳಲ್ಲಿ. ಇನ್ನು ಬೆಂಗಳೂರಿನ ಕೆರೆ ಅಭಿವೃದ್ಧಿಗೋಸ್ಕರವಾಗಿ 100 ಕೋಟಿ ಮೀಸಲಾಗಿಟ್ಟಿದ್ದರೆ, ಕೃಷಿ ಕ್ಷೇತ್ರಕ್ಕೆ 32,259 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದ್ದಾರೆ. ಇನ್ನು ಆನಂತರ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ 780 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇನ್ನು ಸಾವಯವ ಕೃಷಿಗೋಸ್ಕರವಾಗಿ 200 ಕೋಟಿ ಮೀಸಲಾಗಿ ಇಟ್ಟಿದ್ದಾರೆ ಈ ಬಜೆಟ್ನಲ್ಲಿ. ಮಹದಾಯಿ ಯೋಜನೆಗೋಸ್ಕರವಾಗಿ 500 ಕೋಟಿ ರೂಪಾಯಿಗಳನ್ನು, ಅಂದರೆ 237,000 ಕೋಟಿಯ ಬೇರೆ 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 ಮುಖಗಳು ಇವೆಲ್ಲವೂ ಕೂಡ. ಇನ್ನು ಮಹದಾಯಿ ಯೋಜನೆಗೆ 500 ಕೋಟಿ ರೂಪಾಯಿಗಳಾದರೆ, ಎತ್ತಿನ ಹೊಳೆಗೆ 1,500 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದ್ದಾರೆ ಯಡಿಯೂರಪ್ಪನವರ ಈ ಒಂದು ಬಜೆಟ್ನಲ್ಲಿ. ಕಿಸಾನ್ ಸಮ್ಮಾನ್ ಯೋಜನೆಗೋಸ್ಕರವಾಗಿ 2,600 ಕೋಟಿ ರೂಪಾಯಿಗಳು ಮೀಸಲಾಗಿರುತ್ತೆ. ಇನ್ನು ಹೊಸ ಏತ ನೀರಾವರಿಗೋಸ್ಕರವಾಗಿ 5,000 ಕೋಟಿ ರೂಪಾಯಿಗಳಿದ್ದರೆ, ಔಟರ್ ರಿಂಗ್ ರೋಡ್ ಇದಕ್ಕೋಸ್ಕರ 14,500 ಕೋಟಿ ಮೀಸಲಾಗಿದೆ. ಎಲೆಕ್ಟ್ರಿಕ್ ಬಸ್ಗೋಸ್ಕರವಾಗಿ 100 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದರೆ, ನಗರೋತ್ಥಾನ ಯೋಜನೆ ಅಡಿಯಲ್ಲಿ 8,334 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದ್ದಾರೆ. ಶುಭ್ರ ಬೆಂಗಳೂರಿಗಾಗಿ 999 ಕೋಟಿ ರೂಪಾಯಿಗಳು ಮೀಸಲಾಗಿದ್ದರೆ, ಕಲ್ಯಾಣ ಕರ್ನಾಟಕ 1,500 ಕೋಟಿ, ಚರ್ಮಕುಶಲಕರ್ಮಿಗಳಿಗೆ 12.50 ಕೋಟಿ ರೂಪಾಯಿಗಳು, ಕೊಳಚೆ ಪ್ರದೇಶದ ಅಭಿವೃದ್ಧಿಗೋಸ್ಕರವಾಗಿ 200 ಕೋಟಿ, ಕರ್ನಾಟಕ ಪಬ್ಲಿಕ್ ಶಾಲೆಗೋಸ್ಕರವಾಗಿ 100 ಕೋಟಿ, ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ 758 ಕೋಟಿ, ಅಂಗನವಾಡಿ ಅಭಿವೃದ್ಧಿಗೋಸ್ಕರವಾಗಿ 138 ಕೋಟಿ, ವನಿತಾ ಸಂಗಾತಿ ಯೋಜನೆಗೋಸ್ಕರವಾಗಿ 25 ಕೋಟಿ ರೂಪಾಯಿಗಳನ್ನು ಯಡಿಯೂರಪ್ಪನವರು ಮೀಸಲಾಗಿಟ್ಟಿದ್ದಾರೆ. ಉಳಿದಂತೆ ಇತರ ಕ್ಷೇತ್ರಗಳ ಬಗ್ಗೆ ಕೂಡ ಯಡಿಯೂರಪ್ಪನವರು ಗಮನ ಕೊಟ್ಟು ಸಕಸ್ ಅಲೋಕೇಷನ್ ಮಾಡಿದ್ದಾರೆ. ನೋಡೋಣ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನವಾಗುತ್ತೆ ಅಂತ ಹೇಳ್ತಾ ಈಗಿನ ಬಜೆಟ್ ರೌಂಡ್ ಅಪ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.